ಸ್ನೇಹಿತರೆ, ಭಗವತಿ ಒಬ್ಬಳಲ್ಲ. ಬಹಳಷ್ಟು ವೈವಿಧ್ಯಪೂರ್ಣವಾಗಿರುವಂತಹ ಪರಿಕಲ್ಪನೆ, ಅನನ್ಯತೆ ಭಗವತಿಯಲ್ಲೂ ಇದೆ. ಅದು ತುಳುನಾಡಾಗಿರಲಿ, ಮಲಯಾಳ ಸೀಮೆಯಾಗಿರಲಿ, ಒಂದು ಜನಪದ ದೈವವನ್ನು ಕಥನ, ಸ್ವರೂಪ, ಆರಾಧನೆಯ ನೆಲೆಗಳಲ್ಲಿ ವೈವಿಧ್ಯಪೂರ್ಣವಾಗಿ ಗೋಚರ ಆಗುವ ರೀತಿ ಮಾಡಿರುವುದು ಆತ ಅವರ ವಿವಿಧತೆಯ ಅನನ್ಯವಾಗಿರುವ ಲೋಕದೃಷ್ಟಿಗೆ ಸಾಕ್ಷಿ. ಅದು ವಿವಿಧ ರಸಪೂರ್ಣವಾಗಿಯೋ ಅಥವಾ ವಿವಿಧ ಹಿನ್ನೆಲೆಯನ್ನಿಟ್ಟುಕೊಂಡು ಈ ವೈವಿಧ್ಯತೆ ಸಾಧ್ಯ ಆಗಿದೆ. ಡಾಕ್ಟರ್ ಅಮೃತ ಸೋಮೇಶ್ವರ ಇವರು ಬರೆದಿರುವ ಭಗವತಿ ಆರಾಧನೆ ಎನ್ನುವಂತಹ ಕೃತಿಯಲ್ಲಿ ಅವರ ಸಂಗ್ರಹದ ಸರಿಸುಮಾರು 147 ಭಗವತಿಯರ ಉಲ್ಲೇಖವನ್ನು ಅವರು ಮಾಡಿದ್ದಾರೆ. ನಾನು ನನ್ನ ಸಂಶೋಧನೆಯ ನೆಲೆಯಲ್ಲಿ ಒಂದಷ್ಟು ಕ್ಷೇತ್ರ ಕಾರ್ಯದ ಅನ್ವಯ ಸಂಗ್ರಹಿಸಿಕೊಂಡ ಭಗವತಿಯರ ಸಂಖ್ಯೆ 403. 403 ಭಗವತಿಯರು ಕೂಡ ಒಂದೊಂದು ಹಿನ್ನೆಲೆಯಲ್ಲಿ, ಒಂದೊಂದು ಆರಾಧನಾ ಪರಿಕ್ರಮಗಳಲ್ಲಿ, ಬೇರೆ ಬೇರೆ ಚಾರಿತ್ರಿಕ ನೆಲೆಗಳಲ್ಲಿ ವೈವಿಧ್ಯಪೂರ್ಣತೆಯನ್ನು ಇಟ್ಟುಕೊಂಡಿರುವವರು, ಭಿನ್ನವಾಗಿರುವವರೆ. ನಾನು ಒಂದು ಒಂದು ಅಧ್ಯಯನಕ್ಕೆ ಅಥವಾ ಒಂದು ವಿಷಯದ ಗ್ರಹಿಕೆಗೆ ಅನುಗುಣವಾಗಿ 3 ವಿಧಗಳನ್ನು ನಾನು ಹೇಳ್ಬೋದು ಭಗವತಿಯರಲ್ಲಿ. ಒಂದು ಪುರಾಣ ಮೂಲವಾಗಿರುವ ಭಗವತಿಯರು, ಸಾಹಸ ಮೂಲವಾದ ಭಗವತಿಯರು, ಮತ್ತೊಂದು ದುರಂತ ಮೂಲವಾಗಿರುವ ಭಗವತಿಯರು. ಈ ಭಗವತಿಯರಲ್ಲಿ ವೈದಿಕ ನೆಲೆಯ ಭಗವತಿಯರು ಇದ್ದಾರೆ, ಜನಪದ ನೆಲೆಯ ಭಗವತಿಯರು ಇದ್ದಾರೆ. ಭಗವತಿಯನ್ನು ಹೇಗೆ ಆರಾಧನೆ ಮಾಡ್ತಾಳೆ, ಭಗವತಿ ದೈವವೋ ದೇವಿಯೋ ಎನ್ನುವಂತಹ ಸಂದೇಹ ನಿಮ್ಮಲ್ಲಿ ಈಗ ಬಂದಿರಬಹುದು. ವೈದಿಕ ನೆಲೆಯಲ್ಲಿ ಆರಾಧನೆ ಮಾಡುವ ಕ್ಷೇತ್ರಗಳನ್ನು ನೀವು ಅನುಲಕ್ಷಿಸಿದಾಗ ಭಗವತಿಯೋರ್ವಳು ದೇವಿ. ಅದೇ ಜನಪದರು ದೇವಿ ಎನ್ನುವುದಕ್ಕೆ ಸ್ವಲ್ಪ ದೂರ, ದೈವ ಎನ್ನುವುದಕ್ಕೆ ಬಹಳ ಹತ್ತಿರ. ಹಾಗಾಗಿ ಆಕೆ ದೈವ ರೂಪದಲ್ಲಿ, ತೆಯ್ಯಂ ಸ್ವರೂಪದಲ್ಲಿ, ಕೋಲ ಸ್ವರೂಪದಲ್ಲಿ ಕೂಡ ಆರಾಧನೆ ಪಡೆಯುವಳು. ಭಗವತಿಗೆ ಭೂಮಿಯಲ್ಲಿರುವ ಆದಿಮೂಲ ಕ್ಷೇತ್ರ ಯಾವುದು ಅಂತ ಕೇಳಿದರೆ ಅದು ಕೇರಳದ ತ್ರಿಶೂರು ಜಿಲ್ಲೆಯಲ್ಲಿರುವ ಕೊಡಂಗಲ್ಲೂರು. ಅದು ದಾರಿಗಕೋಟ ಎಲ್ಲ ಹತ್ತಿರ ಇರುವ ಮತ್ತು ಭಗವತಿಗೆ ಅತ್ಯಂತ ಮೂಲ ಕಥನಕ್ಕೆ ಹತ್ತಿರವಾಗಿರುವ ಮತ್ತು ಅನೇಕ ವಿದ್ವಾಂಸರು ಬೇರೆ ಬೇರೆ ಚಾರಿತ್ರಿಕ ಕಾರಣಗಳಿಗೆ ಗುರುತಿಸಿಕೊಂಡಿರುವ ಬಹಳ ಮುಖ್ಯವಾದ ಆದಿಕ್ಷೇತ್ರ. ಆನಂತರ ಈಚೆಗೆ ಬಂದ ಹಾಗೆ ಮಾಡಾಯಿಕಾವಾಗಿರಲಿ, ಚೋಟಾಣಿಕರಾಗಿರಲಿ, ಆಟುಕ್ಕಲ್ ಭಗವತಿಯಾಗಿರಲಿ, ಮುನ್ನಾಪುರತ್ತ ಕಾವುಗಳಾಗಿರಲಿ, ಹೀಗೆ ಬೇಕಾದಷ್ಟು ಭಗವತಿಯನ್ನು ಆರಾಧನೆ ಮಾಡುವಂತಹ ಕ್ಷೇತ್ರಗಳನ್ನು ನಾವು ಕೇರಳದಾದ್ಯಂತ ನೋಡುತ್ತೇವೆ. ಅದು ತುಳುನಾಡಿಗೆ, ಭಗವತಿ ಆರಾಧನೆ ಎನ್ನುವುದು ತುಳುನಾಡಿಗೆ ಒಂದು ವಲಸೆ ಸಂಸ್ಕೃತಿ, ಮೂಲ ಸಂಸ್ಕೃತಿ ಅಲ್ಲ. ಕೇರಳದಿಂದ ಈಚೆಗೆ ಬಂದಿರುವ ಸಂಸ್ಕೃತಿ ಆದ ಕಾರಣ ಕೇರಳದಲ್ಲೇ ಬಹಳ ಮುಖ್ಯವಾಗಿ ಮತ್ತು ವೈವಿಧ್ಯಪೂರ್ಣವಾಗಿ ನಾವು ಭಗವತಿಯನ್ನು ಆರಾಧಿಸುವಂಥ ಕ್ಷೇತ್ರಗಳನ್ನು ಗಮನಿಸ್ತೇವೆ. ನೀವು ಚೋಟಾಣಿಕೇರ ಎನ್ನುವಂಥ ಪ್ರಸಿದ್ಧ ಕ್ಷೇತ್ರಕ್ಕೆ ಹೋದರೆ ಅಥವಾ ಕೊಡಂಗಲ್ಲೂರು ಕ್ಷೇತ್ರಕ್ಕೆ ಹೋದರೆ, ಆಟುಕಲ್ಲು ಭಗವತಿ ಕ್ಷೇತ್ರಕ್ಕೆ ಹೋದರೆ, ಮಡೈಕಾವಿಗೆ ಹೋದರೆ, ಇಲ್ಲೆಲ್ಲ ಭಗವತಿಯನ್ನು ಭದ್ರಕಾಳಿ ಸ್ವರೂಪದಲ್ಲಿ, ಏಕಬಿಂಬ ಸ್ವರೂಪದಲ್ಲಿ, ವೈವಿಧ್ಯತೆ ಇಲ್ಲದೆ ಒಂದೇ ರೂಪದಲ್ಲಿ ಆರಾಧನೆ ಮಾಡೋದನ್ನು ನೀವು ನೋಡ್ತೀರಿ. ಆದರೆ ಯಾವಾಗ ನೀವು ತುಳುನಾಡ ಸೀಮೆಗೆ ಬರ್ತೀರೋ, ಅದು ಉತ್ತರ ಕೇರಳ ಮತ್ತು ದಕ್ಷಿಣ ತುಳುನಾಡಿನಲ್ಲಿ ಬಹಳ ಮುಖ್ಯವಾಗಿ, ಇಲ್ಲಿ ಭಗವತಿ ಎನ್ನುವುದು ಸಂಸ್ಕೃತಿಯ ಸ್ವರೂಪವಾಗಿ ದಾಟಿ ಬರುವಾಗ ಸಮುದಾಯವನ್ನು ಪ್ರಧಾನವಾಗಿ ಇಟ್ಕೊಂಡು ಬರ್ತದೆ. ನೀವು ಇಲ್ಲಿ ಈ ತುಳುನಾಡಿನಾದ್ಯಂತ ಇರುವಂತಹ ಭಗವತಿ ಆರಾಧನಾಲಯಗಳೆಲ್ಲವೂ ಒಂದೊಂದು ಸಮುದಾಯ ಒಳಗೊಳ್ಳುವಂಥದ್ದು. ಮುಖ್ಯವಾಗಿ ಭಗವತಿಯನ್ನು ಆರಾಧನೆ ಮಾಡುವ ಸಮುದಾಯಗಳು ತೀಯ, ಮೋಯ, ಶಾಲೀಯ, ವಾಣಿಯ. ಈ 4 ಸಮುದಾಯಗಳಲ್ಲೇ ಇತರ ಮುಕ್ಕುವ ಸಮುದಾಯ, ಇತರ ಆರಾಧನೆ ಆರಾಧಕ ವರ್ಗಗಳು ಕೂಡ ನಮಗೆ ಸಿಗ್ತದೆ. ಆದರೆ ಈ 4 ವರ್ಗ ಇಲ್ಲಿ ದಕ್ಷಿಣ ತುಳುನಾಡಿನಲ್ಲಿ ಬಹಳ ಪ್ರಸಿದ್ಧವಾಗಿ ಆರಾಧನೆ ಮಾಡುವಂತಹ ವರ್ಗಗಳು. ಇವರಲ್ಲಿ ಈ ಭಗವತಿ ಪ್ರಸರಣಗೊಂಡದಕ್ಕೂ ಬೇರೆ ಬೇರೆ ನೆಲೆಯ ಕಥೆಗಳಿವೆ, ಅದು ಒಂದೇ ಸ್ವರೂಪದಲ್ಲ. ಸಮುದಾಯದಲ್ಲಿ ಇರುವ ನಂಬಿಕೆಗೆ ಅನುಗುಣವಾಗಿ ಅದು ಬೇರೆ ಬೇರೆ ಆಗ್ತಾ ಬಂದಿದೆ. ಅದರಲ್ಲಿ ತೀಯರಿಗೆ ಶಿರಿಯ ಎನ್ನುವಂಥ ಕುಂಬಳೆಯ ಶಿರಿಯ ಎನ್ನುವಂತಹ ಹೊಳೆಯನ್ನು ಗಡಿ ರೇಖೆಯನ್ನಾಗಿಟ್ಟುಕೊಂಡು ಅದು ಆಚೆಗೆ ಅಂದರೆ ಕೇರಳದ ಭಾಗಕ್ಕೆ, ಕಾಸರಗೋಡು ಭಾಗಕ್ಕೆ 10 ಕ್ಷೇತ್ರಗಳು ಮತ್ತು ಈ ಭಾಗಕ್ಕೆ 8 ಕ್ಷೇತ್ರಗಳು, ಹಾಗಾಗಿ ತೀಯರಿಗೆ 18 ಭಗವತಿ ಕ್ಷೇತ್ರಗಳು, ಮೋಯರಿಗೆ 11 ಭಗವತಿ ಕ್ಷೇತ್ರಗಳು, ಶಾಲಿಯರಿಗೆ 14 ನಗರಗಳು, ವಾಣಿಯರಿಗೆ ಹೀಗೆ 108 ಮುಚ್ಚುಲೋಟು ಭಗವತಿಯರು, ಹೀಗೆ ಬೇರೆ ಬೇರೆ ವೈವಿಧ್ಯತೆಗಳಿವೆ. ಇಲ್ಲಿ ಮುಖ್ಯವಾಗಿ ಈ ಭಾಗದಲ್ಲಿ ತುಳುನಾಡಿನಲ್ಲಿ ಮುಖ್ಯವಾಗಿ ಸೀರುಂಬ ಭಗವತಿ 4, ಪಾಡಂಗರ ಭಗವತಿ 5, ಪುಲ್ಲುರಾಳಿ ಭಗವತಿ 5, ಅಥವಾ ಉಚ್ಚೋಳಿ ಕಡವತ್ತು ಭಗವತಿ, ಐಟ್ಯ ಭಗವತಿ, ಪುನ್ನಕಾಲ ಭಗವತಿ, ವೀರಗಾಳಿ ಭಗವತಿ, ಹೀಗೆ ಬೇರೆ ಬೇರೆ ಭಗವತಿಯರ ಆರಾಧನೆಯನ್ನು ನಾವು ನೋಡ್ತೇವೆ. ಈಚೆಗೆ ಬಂದ ಹಾಗೆ ಭಗವತಿಯನ್ನು ತೆಯ್ಯಂ ಸ್ವರೂಪದಲ್ಲಿ ಆರಾಧನೆ ಮಾಡುವ ಕ್ರಮ ಸ್ವಲ್ಪ ಕಡಿಮೆ, ಏಕೆಂದರೆ ಈ ಭಾಗದಲ್ಲಿ ಇಲ್ಲಿಯ
ತುಳು ದೈವಾರಾಧನೆ ಇರುವ ಕಾರಣ ಒಂದು ವಲಸ ಸಂಸ್ಕೃತಿಯನ್ನು ಪ್ರತಿಯಾಗಿ ಸ್ವೀಕರಿಸುವುದಕ್ಕೂ ಇಲ್ಲಿಯ ಜನರ ಮನಸ್ಸು ಒಪ್ಪಲಿಲ್ಲವೋ ಅಥವಾ ಒಂದು ರೀತಿಯ ಸಾಂಸ್ಕೃತಿಕವಾಗಿರುವಂತಹ ವೈಪರೀತ್ಯಗಳು ಮೂಡಿ ಬಂದಿತ್ತೋ, ಪ್ರತಿಭಟನಾತ್ಮಕ ನೆಲೆಗಳು ಸಂಘರ್ಷಗಳು ಮೂಡಿ ಬಂತೋ ಗೊತ್ತಿಲ್ಲ. ಆದರೆ ತೆಯ್ಯಂ ಸ್ವರೂಪ ಈ ಭಾಗಕ್ಕೆ ಕಡಿಮೆ ಆಗ್ತದೆ. ಇಲ್ಲಿ ಪಾತ್ರಿ ಪ್ರಧಾನವಾಗಿ ಆರಾಧನೆಗಳು ನಡೆಯುತ್ತದೆ. ಭಗವತಿಯ ಆರಾಧನೆ ಮುಖ್ಯವಾಗಿ ನಾನು ಆಗಲೇ ಉಲ್ಲೇಖಿಸಿದ ಪ್ರಕಾರ ಒಂದು ತೆಯ್ಯಂ ಪ್ರಧಾನ ಮತ್ತೊಂದು ಪಾತ್ರಿ ಪ್ರಧಾನವಾಗಿ ನಡೆಯುವಂಥದ್ದು. ಪಾತ್ರಿಯನ್ನು ಕೂಡ ಒಂದು ಸ್ತ್ರೀ ಸ್ವರೂಪದಲ್ಲಿ ಅಲಂಕರಣಗೊಳಿಸಿ ಆರಾಧನೆ ಮಾಡ್ತಾರೆ. ತಲೆಗೆ ತಲಪಟ್ಟ, ನೆತ್ತಿಪಟ್ಟ, ತಲಮಡ್ಲು, ಕಿವಿಗೆ ಕರ್ಣಕುಂಡಲ, ಮತ್ತು ದಂಡಮಾಲೆ, ತಂಡಂವಳ, ಕೈಮುದ್ರ, ಕಾಲಿಗೆ ಚಿಲಂಬು, ಒಡಮಣಿ, ಅರಮಣಿ ಇವುಗಳನ್ನಲ್ಲಿಟ್ಟು ಒಂದು ಪಾತ್ರೆಯನ್ನು ಅಲಂಕರಿಸುವುದು ಕ್ರಮ. ಕೈಗೆ ಚೇಡಗ ತಿರುವ ಆಯುಧಂ ಅಥವಾ ನಾಂದಗವಾಡು ಎನ್ನುವಂತಹ ಆಯುಧ, ಮತ್ತು ಇನ್ನೊಂದು ಕೈಗೆ ಗುರಾಣಿ ಅಂದರೆ ಎಡತಟ್ಟನ್ನು ಕೊಡ್ತಾರೆ. ಇದು ಭಗವತಿಯರ ವೈವಿಧ್ಯತೆ ಇರುವ ಹಾಗೆ ಬದಲಾಗ್ತದೆ. ಅಂದರೆ ಪ್ರಧಾನವಾಗಿ ಇದು ಆಯುಧ ಕ್ರಮ. ತೆಯ್ಯಂ ಸ್ವರೂಪದಲ್ಲಿ ಅದು ಬಹಳ ಮುಖ್ಯ, ಅದು ಕಲಾತ್ಮಕವಾಗಿರುವಂಥ ದೊಡ್ಡ ಅಭಿವ್ಯಕ್ತಿ. ಹೇಗೆ ತುಳುನಾಡಿನ ದೈವಾರಾಧನೆಯಲ್ಲಿ ಮುಖವರ್ಣಿಕೆಯೋ ಅಥವಾ ದೈವವನ್ನು ಅಲಂಕರಿಸುವಂತಹ ಬೇರೆ ಬೇರೆ ಸ್ವರೂಪಗಳಿರ್ತದೋ, ಕೇರಳದಲ್ಲಿ ಕೂಡ ಅದರದ್ದೇ ಆದಂತಹ ಸ್ವಲ್ಪ ಬದಲಾವಣೆಯಿಂದ ದೂರ ಇರುವ ಮೂಲ ಸ್ವರೂಪವನ್ನೇ, ಆದಿಸ್ವರೂಪವನ್ನು ಉಳಿಸಿಕೊಂಡು ಬಂದಿರುವಂತಹ ತೆಯ್ಯಂನ ಆರಾಧನೆಗಳು ನೋಡ್ತೇವೆ. ಇದು ಕೂಡ ಒಂದಷ್ಟು ಅಲಂಕರಣದ ಮುಖೇನ ತಿರುಮುಡಿಯನ್ನು ಏರಿಸಿಕೊಂಡು ನಡೆಯುವಂತಹ ಒಂದು ಕೋಲ ಸ್ವರೂಪದ ಆರಾಧನೆ. ಹೀಗೆ ಭಗವತಿಯನ್ನು ಆರಾಧಿಸುವುದಕ್ಕೆ ಬೇರೆ ಬೇರೆ ಪರಿಕ್ರಮಗಳಿವೆ. ಒಂದು ಕ್ಷೇತ್ರ ಪ್ರಧಾನವಾಗಿ ನಡೆಯುವುದು, ಮತ್ತೊಂದು ಶಕ್ತಿ ಪ್ರಧಾನವಾಗಿ ನಡೆಯುವುದು. ಕ್ಷೇತ್ರದ ಅನುಷ್ಠಾನ ವಿಧಿಗಳಿರ್ತದೆ, ಶಕ್ತಿಗೆ ಸಂಬಂಧಪಟ್ಟ ಅನುಷ್ಠಾನ ವಿಧಿಗಳಿರ್ತದೆ. ಇದು ಸ್ಥಳದಿಂದ ಸ್ಥಳಕ್ಕೆ, ವ್ಯಕ್ತಿಯಿಂದ ವ್ಯಕ್ತಿಗೆ, ಕಾಲದಿಂದ ಕಾಲಕ್ಕೆ, ಸಮುದಾಯದಿಂದ ಸಮುದಾಯಕ್ಕೆ ಬದಲಾಗುತ್ತದೆ ಎಂಬುದು ನಿಸ್ಸಂದೇಹ. ಏಕೆಂದರೆ ಸಂಸ್ಕೃತಿ, ಆರಾಧನೆ ಇವೆಲ್ಲವೂ ನಿಂತ ನೀರಲ್ಲ, ಖಂಡಿತವಾಗಿಯೂ ನಿಂತ ನೀರಲ್ಲ, ಸದಾ ಹರಿಯುವಂತಹ ಚಲನಶೀಲ ಪ್ರವೃತ್ತಿ ಉಳ್ಳದು. ಹಾಗಾಗಿ ಕಾಲ ಬದಲಾದಾಗ ಆ ಕಾಲದ ಜೊತೆಗಿನ ಸತ್ಯ ಏನಿದೆ ಅದು ಬದಲಾಗ್ತದೆ. ಆ ನಮೂನೆಯ ಬದಲಾವಣೆ ಒಂದಷ್ಟು ಸ್ಥಿತ್ಯಂತರ, ರೂಪಾಂತರ, ಬದಲಾವಣೆಗಳಿಗೆ, ಮಾರ್ಪಾಡುಗಳಿಗೆ, ಪಲ್ಲಟಗಳಿಗೆ ಕಾರಣ ಆಗಿದೆ. ಅದು ಭಗವತಿ ಆರಾಧನೆ ಇವತ್ತಿಗೂ ಜನಮಾನಸದಲ್ಲಿ ಮತ್ತು ಲೌಕಿಕ ವಿಚಾರದಲ್ಲಿ ಜೀವಂತವಾಗಿಯೇ ಇದೆ, ಸದಾ ಚೈತನ್ಯಶೀಲವಾಗಿ ಇದೆ ಎನ್ನುವುದಕ್ಕೆ ಬಹಳ ಪ್ರತ್ಯಕ್ಷವಾದ ಸಾಕ್ಷಿ.